ನನ್ನ ಪ್ರೀತಿಯ ಮಕ್ಕಳೇ ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಮಕ್ಕಳೇ ನಾವೆಲ್ಲರೂ ಒಂದು ಕುಟುಂಬದಲ್ಲಿ ವಾಸಿಸುತ್ತೇವೆ ಆ ನಮ್ಮ ಕುಟುಂಬದಲ್ಲಿ ಅಪ್ಪ ಅಮ್ಮ ಅಕ್ಕ ಅಣ್ಣ ತಮ್ಮ ತಂಗಿ ಅಜ್ಜ ಅಜ್ಜಿ ಹೀಗೆ ಅನೇಕ ಸದಸ್ಯರಿರುತ್ತಾರೆ ಹಾಗೆಯೇ ಅವರನ್ನು ನಾವು ಪ್ರೀತಿ ಗೌರವ ಅಭಿಮಾನದಿಂದ ಕಾಣುತ್ತೇವೆ ಹಾಗೆಯೇ ನಾವು ಹುಟ್ಟಿದಂತಹ ದೇಶ ಆ ದೇಶವನ್ನು ಕೂಡ ನಾವು ಪ್ರೀತಿ ಅಭಿಮಾನ ಗೌರವದಿಂದ ಕಾಣಬೇಕು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಇವತ್ತಿನ ತರಗತಿಯಲ್ಲಿ ನಾವು ನನ್ನ ದೇಶ ನನ್ನ ಜನ ಎಂಬ ಪಾಠದ ಬಗ್ಗೆ ತಿಳಿಯೋಣ ನಮ್ಮ ದೇಶ ಭಾರತ ನಾವು ಭಾರತೀಯರು ಇದೊಂದು ಉಪಖಂಡವೂ ಹೌದು ಮೂರು ಕಡೆ ಸಾಗರ ಒಂದು ಕಡೆ ಮಹಾಪರ್ವತ ಇದೆ ಅದುವೇ ಹಿಮಾಲಯ ಮಕ್ಕಳೇ ನಾವೆಲ್ಲರೂ ಭಾರತ ದೇಶದಲ್ಲಿ ವಾಸಿಸುತ್ತೇವೆ ನಮ್ಮ ದೇಶ ಭಾರತ ನಾವು ನಮ್ಮ ಭಾರತ ದೇಶದಲ್ಲಿ ವಾಸಿಸುವುದರಿಂದ ನಮ್ಮನ್ನು ಭಾರತೀಯರು ಎಂದು ಕರೆಯುತ್ತಾರೆ ಇದೊಂದು ಉಪಖಂಡವೂ ಹೌದು ಯಾವುದು ನಮ್ಮ ಭಾರತ ದೇಶವು ಒಂದು ಉಪಖಂಡವೂ ಹೌದು ಉಪಖಂಡ ಅಂದರೆ ನಮ್ಮ ದೇಶದ ಸುತ್ತಲೂ ಮೂರು ಕಡೆ ಸಾಗರವು ಆವರಿಸಿದೆ ಅಂದರೆ ನಮ್ಮ ಭಾರತ ದೇಶದ ದಕ್ಷಿಣ ಪೂರ್ವ ಹಾಗೂ ಪಶ್ಚಿಮ ಭಾಗಗಳಲ್ಲಿ ಸಾಗರದಿಂದ ಆವರಿಸಲ್ಪಟ್ಟಿವೆ ಹಾಗಾಗಿ ನಮ್ಮ ದೇಶವು ಒಂದು ಉಪಖಂಡವಾಗಿದೆ ಹಾಗೆಯೇ ನಮ್ಮ ದೇಶದ ಭಾರತ ದೇಶದ ಉತ್ತರ ಭಾಗದಲ್ಲಿ ಮಹಾ ಪರ್ವತ ಇದೆ ಅದುವೇ ಹಿಮಾಲಯ ಪರ್ವತ ಅಥವಾ ಹಿಮಾಲಯ ಶಿಖರ ಹೀಗೆ ನಮ್ಮ ದೇಶದ ಮೂರು ಕಡೆ ಸಾಗರದಿಂದ ಆವರಿಸಲ್ಪಟ್ಟಿದ್ದರಿಂದ ನಮ್ಮ ದೇಶವನ್ನು ಉಪಖಂಡವೆಂದು ಕರೆಯುತ್ತಾರೆ ಹಾಗೆಯೇ ನಮ್ಮ ದೇಶದ ಉತ್ತರ ಭಾಗದಲ್ಲಿ ಮಹಾ ಪರ್ವತವಿದೆ ಅದುವೇ ಹಿಮಾಲಯ ಪರ್ವತ ಈ ದೇಶವನ್ನು ಭರತ ಖಂಡ ಹಿಂದೂಸ್ತಾನ ಇಂಡಿಯಾ ಎಂದು ಕರೆಯುವರು ನಮ್ಮ ದೇಶದ ವಿಸ್ತಾರ 33 ಲಕ್ಷ ಚದರ ಕಿಲೋಮೀಟರ್ಗಳು ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ ಪಂಜಾಬಿನಿಂದ ಮಣಿಪುರದವರೆಗೆ ಹಬ್ಬಿದೆ ಮಕ್ಕಳೇ ಈ ನಮ್ಮ ಭಾರತ ದೇಶವನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ಅವುಗಳೆಂದರೆ ಭರತ ಖಂಡ ಹಿಂದೂಸ್ತಾನ ಮತ್ತು ಇಂಡಿಯಾ ಹೀಗೆ ನಮ್ಮ ಭಾರತ ದೇಶವನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ ನಮ್ಮ ದೇಶದ ಒಟ್ಟು ವಿಸ್ತೀರ್ಣ ಅಂದರೆ ನಮ್ಮ ದೇಶದ ಒಟ್ಟು ಅಳತೆ ಸುಮಾರು 33 ಲಕ್ಷ ಚದರ ಕಿಲೋಮೀಟರ್ಗಳು ಅದು ಎಲ್ಲಿಂದ ಎಲ್ಲಿಯವರೆಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹಾಗೆಯೇ ಪಂಜಾಬಿನಿಂದ ಮಣಿಪುರದವರೆಗೆ ಹಬ್ಬಿದೆ ಅಥವಾ ಹರಡಿದೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಇಸಾಯಿ ಬೌದ್ಧ ಜೈನ ಮುಂತಾದ ವಿವಿಧ ಮತದವರು ಇದ್ದಾರೆ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಭಾಷೆ ಮಾತನಾಡುವ ಜನರು ಇದ್ದಾರೆ ಹೀಗೆ ಇಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಧರ್ಮದವರು ಕೂಡ ವಾಸಿಸುತ್ತಿದ್ದಾರೆ ಅವರೆಂದರೆ ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದವರು ಕ್ರೈಸ್ತ ಧರ್ಮದವರು ಹಾಗೆಯೇ ಸಿಖ್ ಇಸಾಯಿ ಬೌದ್ಧ ಜೈನ ಧರ್ಮದವರು ಹೀಗೆ ಹಲವಾರು ಧರ್ಮದವರು ವಾಸಿಸುವಂತಹ ದೇಶ ನಮ್ಮ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದಂಥ ದೇಶ ನಮ್ಮ ಭಾರತ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿವೆ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳನ್ನು ಮಾತನಾಡುವಂತಹ ಜನರಿದ್ದಾರೆ ಅದರಲ್ಲಿ ಕೆಲವೊಂದು ಪ್ರಮುಖವಾದ ಭಾಷೆಗಳನ್ನು ನಿಮ್ಮ ಪುಸ್ತಕದಲ್ಲಿ ನೀಡಿದ್ದಾರೆ ಇಲ್ಲಿ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಮಾತನಾಡುವಂತಹ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಹೀಗೆ ಹಲವಾರು ಭಾಷೆಗಳನ್ನು ಮಾತನಾಡುವಂತಹ ಜನರು ನಮ್ಮ ದೇಶದಲ್ಲಿ ಇದ್ದಾರೆ
ಬಹುಧರ್ಮ ಬಹುಭಾಷೆ ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು ಈ ಜನ ಶಾಂತಿ ಪ್ರಿಯರು ವಿಶಾಲ ಮನೋಭಾವದವರು ಜಾತಿ ಮತ ಭಾಷೆ ಮೀರಿದವರು ಈ ದೇಶದಲ್ಲಿ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣ ಮುಂತಾದ ನದಿಗಳು ಹರಿಯುತ್ತಿವೆ ಅಂದರೆ ಮಕ್ಕಳೇ ನಮ್ಮ ದೇಶದಲ್ಲಿ ಅನೇಕ ಧರ್ಮದವರು ಅನೇಕ ಭಾಷೆಗಳನ್ನಾಡುವ ಜನರು ಹಾಗೆಯೇ ಅನೇಕ ಆಚಾರ ವಿಚಾರಗಳನ್ನು ಉಡುಗೆ ತೊಡುಗೆಗಳನ್ನು ಆಹಾರ ಪದ್ಧತಿಗಳನ್ನು ಹಾಗೆಯೇ ಹಬ್ಬ ಹರಿದಿನಗಳನ್ನು ಆಚರಿಸುವಂತಹ ದೊಡ್ಡದಾದ ದೇಶ ನಮ್ಮ ಭಾರತ ನಮ್ಮ ದೇಶದಲ್ಲಿ ಅನೇಕ ಧರ್ಮದವರಿದ್ದರು ಅನೇಕ ಭಾಷೆಗಳನ್ನಾಡುವ ಜನರಿದ್ದರು ಹಾಗೆಯೇ ಅನೇಕ ಆಚಾರ ವಿಚಾರಗಳನ್ನು ಅನುಸರಿಸಿಕೊಂಡು ಹೋಗುವ ಜನರಿದ್ದರು ಕೂಡ ಅವರೆಲ್ಲರೂ ಪ್ರೀತಿ ವಿಶ್ವಾಸ ಗೌರವದಿಂದ ನಮ್ಮ ದೇಶದಲ್ಲಿ ಬಾಳುತ್ತಿದ್ದಾರೆ ಹಾಗಾಗಿ ನಮ್ಮ ದೇಶದ ಜನರನ್ನು ಶಾಂತಿ ಪ್ರಿಯರು ಹಾಗೆಯೇ ವಿಶಾಲ ಮನೋಭಾವದವರು ಅಂದರೆ ಒಳ್ಳೆಯ ಮನಸ್ಸುಳ್ಳವರು ಎಂದು ನಮ್ಮ ದೇಶದ ಜನರನ್ನು ಹೊಗಳಿದ್ದಾರೆ ಹೀಗೆ ಜಾತಿ ಮತ ಭಾಷೆ ಮೀರಿದವರು ಅಂದರೆ ಹೀಗೆ ಅನೇಕ ಜಾತಿ ಮತ ಭಾಷೆಗಳನ್ನು ಮೀರಿದಂತಹ ಜನರು ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ ಅನೇಕ ನದಿಗಳು ಹರಿಯುತ್ತವೆ ಅವುಗಳು ಯಾವುದೆಂದರೆ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣ ಮುಂತಾದ ಪವಿತ್ರ ನದಿಗಳು ನಮ್ಮ ದೇಶದಲ್ಲಿ ಹರಿಯುತ್ತಿವೆ ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು ಅದನ್ನು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸುತ್ತುವರಿದಿವೆ ಇದು ಹಚ್ಚ ಹಸಿರಿನ ಕಾಡು ಇಲ್ಲಿ ಹುಲಿ ಸಿಂಹ ಆನೆಗಳು ಇವೆ ನಮ್ಮ ದೇಶದಲ್ಲೇ ಪ್ರಮುಖ ನದಿಗಳಾದ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣಾ ಹೀಗೆ ಹಲವಾರು ಪವಿತ್ರ ನದಿಗಳು ಹರಿಯುತ್ತಿವೆ ಈ ನದಿಗಳೆಲ್ಲ ನಮ್ಮ ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ ಅಂದರೆ ನಮ್ಮ ಭೂಮಿಯಲ್ಲಿರುವಂತಹ ಜೀವಿಗಳಿಗೆ ನೀರನ್ನು ಉಣಿಸುತ್ತಿವೆ ಹಾಗೆಯೇ ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ ನಮ್ಮ ಕಳೆ ತೀರವು ಸಾಗರದ ಚೆಲುವಿನಿಂದ ತುಂಬಿ ತುಳುಕುತ್ತಿವೆ ಅಷ್ಟೇ ಅಲ್ಲದೆ ದಕ್ಷಿಣ ಪೀಠಭೂಮಿ ಇದು ಸಾರವತ್ತಾದ ನಾಡಾಗಿದೆ ಅದನ್ನು ಪಶ್ಚಿಮ ಘಟ್ಟಗಳು ಈ ನಮ್ಮ ದಕ್ಷಿಣ ಪೀಠಭೂಮಿಯನ್ನು ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳು ಸುತ್ತುವರಿದಿವೆ ಇದು ಹಚ್ಚ ಹಸಿರಿನ ಕಾಡಾಗಿದೆ ಇಲ್ಲಿ ಅನೇಕ ರೀತಿಯ ಗಿಡ ಮರಗಳು ವಿವಿಧ ರೀತಿಯ ಕಾಡು ಪ್ರಾಣಿಗಳು ಕೂಡ ಇವೆ ಅವುಗಳಲ್ಲಿ ಕೆಲವೊಂದು ಪ್ರಾಣಿಗಳ ಹೆಸರನ್ನು ಇಲ್ಲಿ ನೀಡಲಾಗಿದೆ ಅವುಗಳೆಂದರೆ ಹುಲಿ ಸಿಂಹ ಆನೆ ಚಿರತೆ ಜಿಂಕೆ ಹೀಗೆ ಇನ್ನೂ ಅನೇಕ ರೀತಿಯ ಕಾಡು ಪ್ರಾಣಿಗಳು ಈ ಹಚ್ಚ ಹಸಿರಿನ ಕಾಡುಗಳಲ್ಲಿ ಈಗಲೂ ಕೂಡ ಇವೆ ಜನಗಣ ಮನ ಇದು ನಮ್ಮ ರಾಷ್ಟ್ರಗೀತೆ ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ ವಂದೇ ಮಾತರಂ ನಮ್ಮ ದೇಶಭಕ್ತಿಗೀತೆ ದೇಶ ಪ್ರೇಮ ಸಾರುವ ಗೀತೆಯಾಗಿದೆ ಮಕ್ಕಳೇ ನಮ್ಮ ರಾಷ್ಟ್ರಗೀತೆ ಜನಗಣ ಮನ ನಮ್ಮ ಈ ರಾಷ್ಟ್ರಗೀತೆಯನ್ನು ಬರೆದ ಕವಿ ರವೀಂದ್ರನಾಥ ಟಾಗೋರ್ ಈ ನಮ್ಮ ರಾಷ್ಟ್ರಗೀತೆಯು ನಮ್ಮ ಭಾರತ ದೇಶದ ಹಿರಿಮೆಯನ್ನು ಸಾರುತ್ತದೆ ನಮ್ಮ ಭಾರತ ದೇಶವನ್ನು ಹಾಡಿಕೊಂಡಾಡುತ್ತದೆ ಅಷ್ಟೇ ಅಲ್ಲದೆ ಭಾರತೀಯರಿಗೆ ನಮ್ಮ ದೇಶದಲ್ಲಿರುವಂತಹ ಜನರಿಗೆ ಸದಾ ಗೆಲುವನ್ನು ಕೋರುತ್ತದೆ ಹಾಗೆಯೇ ವಂದೇ ಮಾತರಂ ಇದು ಒಂದು ಪ್ರಸಿದ್ಧವಾದ ದೇಶಭಕ್ತಿ ಗೀತೆ ಈ ದೇಶಭಕ್ತಿ ಗೀತೆಯನ್ನು ಬರೆದಂತಹ ಕವಿ ಬಂಕಿಮಚಂದ್ರ ಚಟರ್ಜಿ ಈ ವಂದೇ ಮಾತರಂ ಎಂಬ ದೇಶಭಕ್ತಿ ಗೀತೆಯು ದೇಶದ ಬಗ್ಗೆ ಅಭಿಮಾನ ಗೌರವ ಪ್ರೀತಿಯನ್ನು ಸಾರುವಂತಹ ಗೀತೆಯಾಗಿದೆ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ತ್ಯಾಗದ ಸಂಕೇತ
ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮ ಚಕ್ರ ಪ್ರಗತಿಯ ಸಂಕೇತ ಇದುವೇ ನಮ್ಮ ಹೆಮ್ಮೆಯ ಬಾವುಟ ಮಕ್ಕಳೇ ನಿಮಗೀಗಲೇ ತಿಳಿದಿರುವಂತೆ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ಅವುಗಳೆಂದರೆ ಕೇಸರಿ ಬಿಳಿ ಹಸಿರು ಈ ಕೇಸರಿ ಬಣ್ಣವು ತ್ಯಾಗದ ಸಂಕೇತವಾಗಿದೆ ತ್ಯಾಗ ಅಂದರೆ ಸ್ಯಾಕ್ರಿಫೈಸ್ ಹಾಗೆಯೇ ಬಿಳಿ ಬಣ್ಣವು ಅದು ಶಾಂತಿಯ ಪ್ರತೀಕವಾಗಿದೆ ಶಾಂತಿ ಅಂದರೆ ಪೀಸ್ ಹಾಗೆಯೇ ಹಸಿರು ಬಣ್ಣವು ಸಮೃದ್ಧಿಯ ಸೂಚಕ ಸಮೃದ್ಧಿ ಅಂದರೆ ಪ್ರಾಸ್ಪ್ಯಾರಿಟಿ ಹೀಗೆ ನಮ್ಮ ಬಾವುಟದಲ್ಲಿರುವಂತಹ ಮೂರು ಬಣ್ಣಗಳು ಒಂದೊಂದು ಸಂಕೇತವನ್ನು ಸೂಚಿಸುತ್ತದೆ ಹಾಗೆಯೇ ನಮ್ಮ ದೇಶದ ಬಾವುಟದಲ್ಲಿ ನೀಲಿ ಬಣ್ಣದ ಚಕ್ರವನ್ನು ಕಾಣಬಹುದು ಅದುವೇ ಧರ್ಮ ಚಕ್ರ ಅಥವಾ ಅಶೋಕ ಚಕ್ರ ಎಂದು ಕರೆಯುತ್ತೇವೆ ಈ ಧರ್ಮ ಚಕ್ರವು ಇದು ಪ್ರಗತಿಯ ಸಂಕೇತವನ್ನು ಸೂಚಿಸುತ್ತದೆ ಇದು ನಮ್ಮ ಭಾರತ ದೇಶದ ಹೆಮ್ಮೆಯ ಬಾವುಟವಾಗಿದೆ ನೀವು ಈ ಚಿತ್ರದಲ್ಲಿ ನಮ್ಮ ದೇಶದ ಬಾವುಟವನ್ನು ಕಾಣಬಹುದು ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ ಆಜಾದ್ ಪ್ರಮುಖರು ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿರುವರು ಮಕ್ಕಳೇ ನಮ್ಮ ನಾಡಿನ ರಕ್ಷಣೆಗಾಗಿ ಅನೇಕ ಮಹಾತ್ಮರು ಅನೇಕ ಜನರು ಲಕ್ಷಾಂತರ ಜನರು ತಮ್ಮ ಪ್ರಾಣಗಳನ್ನೇ ಬಲಿದಾನ ಮಾಡಿದ್ದಾರೆ ಅವರುಗಳಲ್ಲೇ ಪ್ರಮುಖರಾದ ಹೆಸರನ್ನು ಇಲ್ಲೇ ತಿಳಿಸಲಾಗಿದೆ ಅವರೆಂದರೆ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಹೀಗೆ ಇವರೆಲ್ಲರೂ ನಮ್ಮ ನಾಡಿನ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿದಂತಹ ಮಹಾತ್ಮರು ಅಷ್ಟೇ ಅಲ್ಲದೆ ಅನೇಕ ತಾಯಂದಿರು ಕೂಡ ಅವರು ತಮ್ಮ ಮಕ್ಕಳನ್ನೇ ತಮ್ಮ ದೇಶ ಸೇವೆಗಾಗಿ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಈ ಚಿತ್ರದಲ್ಲಿ ನೀವು ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಅವರನ್ನು ಕಾಣಬಹುದು ಹಾಗೆಯೇ ನಮ್ಮ ದೇಶದಲ್ಲಿ ವ್ಯಾಸ ವಾಲ್ಮೀಕಿ ಪಂಪ ಹರಿಹರ ರಾಘವಾಂಕ ಕುಮಾರ ವ್ಯಾಸ ಮೊದಲಾದ ಕವಿಗಳ ಬಿಡಿದು ಬುದ್ಧ ಬಸವ ಅಲ್ಲಮ ಗಾಂಧಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು ವಿವೇಕಾನಂದ ಅರವಿಂದರ ಗೂಡಿದು ಈ ನಾಡಿನ ರೈತ ಈ ನಾಡಿನ ಸೈನಿಕ ನಮ್ಮ ಆಧಾರ ಸ್ತಂಭಗಳು ಮಕ್ಕಳೇ ನಮ್ಮ ದೇಶದಲ್ಲಿ ಅನೇಕ ಶ್ರೇಷ್ಠ ಮಹರ್ಷಿಗಳು ಕವಿಗಳು ಜನಿಸಿದಂತಹ ಪುಣ್ಯಭೂಮಿ ಅವರುಗಳೆಂದರೆ ವ್ಯಾಸ ವಾಲ್ಮೀಕಿ ಮಹರ್ಷಿಗಳು ಹಾಗೆಯೇ ಶ್ರೇಷ್ಠ ಕವಿಗಳಾದ ಪಂಪ ಹರಿಹರ ರಾಘವಾಂಕ ಕುಮಾರ ವ್ಯಾಸ ಮೊದಲಾದ ಶ್ರೇಷ್ಠ ಕವಿಗಳು ಜನಿಸಿದಂತಹ ದೇಶ ನಮ್ಮ ಭಾರತ ಹಾಗೆಯೇ ದೈವ ಸ್ವರೂಪಿಗಳಾದ ಬುದ್ಧ ಬಸವ ಅಲ್ಲಮ ಪ್ರಭು ಇಂತಹ ಶರಣರು ಜನಿಸಿದಂತಹ ನಾಡು ನಮ್ಮ ಭಾರತ ಅಷ್ಟೇ ಅಲ್ಲದೆ ಗಾಂಧಿ ಅಂಬೇಡ್ಕರ್ ವಿವೇಕಾನಂದರು ಅರವಿಂದ ಘೋಷರು ಹೀಗೆ ಅನೇಕ ಮಹಾತ್ಮರು ಜನಿಸಿದಂಥ ನಾಡು ನಮ್ಮ ಭಾರತ ಈ ನಾಡಿನ ರೈತರು ಹಾಗೆಯೇ ಸೈನಿಕರು ನಮ್ಮ ದೇಶದ ಆಧಾರ ಸ್ತಂಭಗಳು ಅದು ಹೇಗೆಂದರೆ ರೈತರು ಸರಿಯಾದ ಸಮಯಕ್ಕೆ ಫಸಲನ್ನು ತೆಗೆದು ಜನರಿಗೆ ಆಹಾರವನ್ನು ಪೂರೈಕೆ ಮಾಡುತ್ತಾರೆ ಹಾಗೆಯೇ ನಮ್ಮ ದೇಶದ ಗಡಿಯಲ್ಲಿ ನಮ್ಮ ದೇಶದ ಸೈನಿಕರು ಹಗಲು ರಾತ್ರಿ ಎನ್ನದೆ ಜೀವದ ಹಂಗನ್ನೇ ತೊರೆದು ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಾರೆ ಹಾಗಾಗಿ ರೈತರು ಹಾಗೂ ಸೈನಿಕರು ಕೂಡ ನಮ್ಮ ದೇಶದ ಆಧಾರ ಸ್ತಂಭಗಳು ಆಧಾರ ಸ್ತಂಭ ಎಂದರೆ ಪಿಲ್ಲರ್ಸ್ ಕಳೆದ ನಾವೆಲ್ಲರೂ ನಾವು ಹುಟ್ಟಿದಂತಹ ನಾಡನ್ನು ಅಥವಾ ದೇಶವನ್ನು ನಾವು
ಪ್ರೀತಿ ಗೌರವ ಅಭಿಮಾನದಿಂದ ಕಾಣಬೇಕು ನಮ್ಮ ದೇಶಕ್ಕಾಗಿ ಏನಾದರೊಂದು ಕೊಡುಗೆಯನ್ನು ನೀಡಬೇಕು ಧನ್ಯವಾದಗಳು